ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಟೊಮೊಟೊ ಪಪ್ಪು. ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ತಿಂಗಳಾನ್ಗಟ್ಟಲೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಸ್ವಲ್ಪನೂ ಕೂಡ ಕೆಡಲ್ಲ. ಇದು ಮನೆಯಲ್ಲಿ ಇತ್ತು ಅಂದರೆ ನಮಗೆ ಸಾಂಬಾರ್ನ ಟೆನ್ಷನ್ನು ಕೂಡ ಇರಲ್ಲ. ಇದನ್ನು ನಾವು ಊಟದ ಜೊತೆ ಸೈಡ್ ಡಿಶ್ಶಾಗೂ ಕೂಡ ಯೂಸ್ ಮಾಡ್ಬೋದು, ಅಂದರೆ ಉಪ್ಪಿನಕಾಯಿ ಥರ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಟೊಮೊಟೊ ಪಪ್ಪು ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ತೋರಿಸ್ತಾ ಇದ್ದೀನಿ. ಇಲ್ಲಿ 8 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇದು ಹುಳಿ ಟೊಮೊಟೊ, ನಾಟಿ ಟೊಮೊಟೊ ಅಂತಾರೆ ನೋಡಿ ಆ ಟೊಮೊಟೊ, ಆಪಲ್ ಟೊಮೊಟೊ ಅಲ್ಲ. ನಿಮಗೇನಾದರೂ ಈ ಥರ ನಾಟಿ ಟೊಮೊಟೊ ಇಲ್ಲ ಅಂದರೆ ಆಪಲ್ ಟೊಮೊಟೊನೇ ಯೂಸ್ ಮಾಡಿಕೊಂಡು ಹುಣಸೆಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ 8 ಟೊಮೊಟೊನ ನಾನು ಹೆಚ್ಚಿ ತೊಗೊಂಡಿದ್ದೀನಿ, ಇದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ. 8 ಟೊಮೊಟೊಗೆ ಇಲ್ಲಿ ಒಂದಿಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅಂದರೆ ನನ್ನ ಕೈನಲ್ಲಿ ಒಂದು ಹಿಡಿಯಾಗುವಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಟೊಮೊಟೊನ ನಾವು ಬೇಯಿಸ್ಕೋಬೇಕಾಗತ್ತೆ. ಹೆಚ್ಚಿರೋ ಟೊಮೊಟೊನೆಲ್ಲ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋದಕ್ಕೆ ನಾವು ಜಾಸ್ತಿ ನೀರು ಹಾಕಬಾರ್ದು. ನಾವು ಟೀ ಕುಡಿತೀವಿ ನೋಡಿ, ಆ ಲೋಡ್ತಲ್ಲಿ ಒಂದೇ ಒಂದು ಅರ್ಧ ಕಪ್ಪು ಮಾತ್ರ ತಳಕ್ಕೆ ನೀರು ಹಾಕಬೇಕಷ್ಟೇ, ಅದು ಬೇಯೋದಕ್ಕೋಸ್ಕರ. ತುಂಬ ನೀರನ್ನ ಹಾಕಲೇಬಾರ್ದು, ಟೊಮೊಟೊ ಹಾಗೆ ಕರಗುತ್ತೆ, ಅದೇ ಬೇಯುತ್ತೆ. ನೀರಿಲ್ಲ ಅಂದರೂ ಕೂಡ ಆ ತಳಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ, ಟೊಮೊಟೊ ಎಲ್ಲ ಅದೇ ನೀರು ಬಿಟ್ಟು ಬೇಯೋದಕ್ಕೆ ಸ್ಟಾರ್ಟ್ ಆಯಿತು. ಫುಲ್ಲು ಟೊಮೊಟೊ ಕರಗೋ ತನಕ ನಾವು ಸ್ವಲ್ಪ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊಳ್ಳೋಣ. ಇವಾಗ ಟೊಮೊಟೊನೂ ಕೂಡ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಈ ಟೈಮಲ್ಲಿ ನಾವು ಹುಣಸೆಹಣ್ಣನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಹುಣಸೆಹಣ್ಣನ್ನು ನೀಟಾಗಿ ತೊಳ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಬಂದು ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ ಈ ರೆಸಿಪಿಗೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಮತ್ತು ಹುಣಸೆಹಣ್ಣು, ಟೊಮೊಟೊ ಮೂರು ಕೂಡ ಚೆನ್ನಾಗಿ ಕರಗಬೇಕು. ಆ ಥರ ನಾವು ಈ ರೀತಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊಳ್ಳೋಣ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಟೊಮೊಟೊ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಫುಲ್ಲು ಕರಗಬೇಕು ಟೊಮೊಟೊ ನೋಡಿ. ಇವಾಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾವು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರೋದಕ್ಕೆ ಬಿಡೋಣ. ಇದು ಬಿಸಿ ಹಾರೋ ಅಷ್ಟರೊಳಗೆ ಸ್ವಲ್ಪ ನಾವು ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಳ್ಳೋಣ. ಹುರ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು 2 ಸ್ಪೂನಷ್ಟು ಮೆಂತ್ಯ ಸೇರಿಸ್ತಾ ಇದ್ದೀನಿ. 2 ಸ್ಪೂನು ಮೆಂತ್ಯಕ್ಕೆ 4 ಸ್ಪೂನು ಸಾಸಿವೆನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಈ ಟೊಮೊಟೊ ಪಪ್ಪಗೆ ಜೀರಿಗೆ ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ. ಆದರೂ ಕೂಡ ನಾನು 1 ಸ್ಪೂನಷ್ಟು ಸೇರಿಸಿದ್ದೀನಿ. ಚೆನ್ನಾಗಿ ಚಿಟಪಟ ಅನ್ನೋ ತನಕ ಕಡಿಮೆ ಹುರಿನಲ್ಲಿ ಇದನ್ನು ಹುರ್ಕೊಳ್ಳೋಣ. ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಒಂದೇ ಒಂದು ನಿಮಿಷ ಅಷ್ಟೇ, ಇದೇನು ಬೇಗ ಫ್ರೈ ಆಗುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕೂಡ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಹಾರಬೇಕು. ಇವಾಗ ಬಿಸಿ ಹಾರಿದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಹುರಿದು ಬಿಟ್ಟಂಥ ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆ. ನೀರು ಹಾಕೊಳ್ಳದೇ ಇರೋ ಹಾಗೆ ಇದನ್ನು ನಾವು ಫಸ್ಟು ರುಬ್ಕೊಳ್ಳೋಣ. ನೋಡಿ ಇವಾಗ ಇದು ಕೂಡ ರುಬ್ಬಿದಾಗಿದೆ. ಇದನ್ನು ಫಸ್ಟು ನೋಡಿ ಈ ಥರ ನಾವು ರುಬ್ಕೋಬೇಕು. ಆಮೇಲೆ ನಾವು ಬೇರೆ ಪದಾರ್ಥನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಅಂದರೆ ನನ್ನ ಕೈನಲ್ಲಿ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿ, ದಪ್ಪ ದಪ್ಪ 3 ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ಸಹಿತ ಸೇರಿಸ್ತಾ ಇದ್ದೀನಿ. ದಪ್ಪ ದಪ್ಪಾಗಿ ಸಿಪ್ಪೆ ತೆಗೆದು ಸೇರಿಸಿರೋಂಥದ್ದು. 4 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪನೂ ನೀರು ಹಾಕ್ತಾ ಇರೋ ಹಾಗೆ ರುಬ್ಕೊಳ್ಳೋಣ. ನೋಡಿ ಇವಾಗ ಕರೆಕ್ಟಾಗಿ ಮಸಾಲೆ ರುಬ್ಬಿದಾಗಿದೆ. ಈ ಥರ ನಾವು ಈ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬ ನಯಸ್ಸಾಗಿ ರುಬ್ಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಈ ಥರ ತರಿ ತರಿಯಾಗಿ ನಾವು ರುಬ್ಕೋಬೇಕು. ಸ್ವಲ್ಪನೂ ಕೂಡ ನೀರು ಸೇರಿಸಬಾರ್ದು. ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನೆಕ್ಸ್ಟ್ ನಾನು ಇದೇ ಮಿಕ್ಸಿ ಜಾರ್ನ ಇಟ್ಕೊಂಡು ಟೊಮೊಟೊ ಮತ್ತು ಹುಣಸೆಹಣ್ಣು ಏನು ನಾವು ಬೇಯಿಸ್ಕೊಂಡು ಬಿಸಿ ಹಾರೋದಕ್ಕೆ ಬಿಟ್ಟಿದ್ವಿ ಅದನ್ನೆಲ್ಲ ಇದೇ ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪನೂ ನೀರು ಸೇರಿಸ್ತೇ ಇರೋ ಹಾಗೆ ಇದನ್ನು ನುಣ್ಣಗೆ ನಾವು ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಟೊಮೊಟೊ ಪೇಸ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಈ ಥರ ನಾವು ಇದನ್ನು ಒಂದೆರಡು ಸುತ್ತು ರುಬ್ಬಿದರೆ ಸಾಕು. ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಟೊಮೊಟೊ ಮತ್ತು ಹುಣಸೆಹಣ್ಣಿನ ಪೇಸ್ಟು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು 2 ಸೌಟಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆ ಬಿಸಿ ಇಟ್ಟು. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕು. ಈ ರೀತಿ ನಾವು ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ರೆಸಿಪಿಗಳಿಗೆ ಸ್ವಲ್ಪ ಎಣ್ಣೆ ಸೇರಿಸಲೇಬೇಕು. ನಾವು ಉಪ್ಪಿನಕಾಯಿಗೆಲ್ಲ ಎಷ್ಟು ಎಣ್ಣೆ ಹಾಕ್ತೀವಿ ನೋಡಿ, ಆ ಥರ ಸ್ವಲ್ಪ ಜಾಸ್ತಿ ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಎಲೆ. ನೆಕ್ಸ್ಟ್ ಇದಕ್ಕೆ ನಾವು ಮಿಕ್ಸಿನಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡ್ವಿ, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಮೆಂತ್ಯ, ಅದನ್ನು ಸೇರಿಸ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಒಂದು 10-20 ಸೆಕೆಂಡು ನಾವು ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಇದನ್ನು
ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಹಿಂದೆಯೇ ಇದಕ್ಕೆ ಟೊಮೊಟೊ ಮತ್ತು ಹುಣಸೆಹಣ್ಣಿನ ಪೇಸ್ಟ್ ಸೇರಿಸೋಣ. ಎಲ್ಲನೂ ಸೇರಿಸ್ಕೊಂಡು ಉರಿ ಕಡಿಮೆ ಇಟ್ಕೊಂಡು ಇದನ್ನು ಕೂಡ ನಾವು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೋಬೇಕು. ಒಂದೇ ಒಂದು ನಿಮಿಷ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಇದನ್ನು ಬೇಯಿಸೋ ಹಾಗೆ ಇಲ್ಲ, ಬೇಯಿಸಿದ್ರೆ ಟೇಸ್ಟು ಚೇಂಜ್ ಆಗುತ್ತೆ. ನೋಡಿ, ಇಷ್ಟೇ, ಇದು ಒಂದೇ ಒಂದು ಕುದಿ ಅಷ್ಟೇ. ಸ್ವಲ್ಪ ಎಣ್ಣೆ ಅಂಶ ಮೇಲೆ ಬತ್ತಾ ಇದ್ದಾಗೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ, ತುಂಬ ಸುಲಭವಾಗಿ ಈ ಒಂದು ಟೊಮೊಟೊ ಪಪ್ಪನ್ನು ನಾವು ರೆಡಿ ಮಾಡ್ಕೋಬೋದು. ತಿಂಗ್ಳಾನ್ಗಟ್ಟಲೆ ಸ್ಟೋರ್ ಮಾಡಿಕೊಂಡು ಇಡ್ಬೋದು. ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇದು ಮನೆಯಲ್ಲಿ ಇತ್ತು ಅಂದರೆ ನಮಗೆ ನಿಜವಾಗ್ಲೂ ಸಾಂಬಾರನ್ನ ಟೆನ್ಷನ್ನೇ ಇರಲ್ಲ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ಶಾಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಅಂದರೆ ಉಪ್ಪಿನಕಾಯಿ ಥರ ಸ್ವಲ್ಪ ಸೈಡ್ಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನು ಇದನ್ನು ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ಎಲ್ಲ ಸಾಂಬಾರನ್ನ ರುಚಿನೂ ಕೂಡ ಮರೆಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿರುವಂಥ ಟೊಮೊಟೊ ಪಪ್ಪನ್ನು ನಾನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಜ್ವರ ಬಂದು ನಾಲ್ಗೆ ಕೆಟ್ಟಾಗ ಈ ಥರ ಟೊಮೊಟೊ ಪಪ್ಪು ಏನಾದರೂ ಮನೆಯಲ್ಲಿ ಇತ್ತು ಅಂದರೆ ನಿಜವಾಗ್ಲೂ ಕೆಟ್ಟಿರೋ ನಾಲ್ಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತಿಂಗ್ಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.